ಎಲ್ಲರಿಗೂ ನಮಸ್ಕಾರ. ನಾನು ಸಿ ಪಿ ನಾಗರಾಜ, ಕನ್ನಡ ಅಧ್ಯಾಪಕ, ಭಾರತೀ ಕಾಲೇಜು ಕಾಳಮುದ್ದಿನದೊಡ್ಡಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಈಗ ನಿಮ್ಮ ಮುಂದೆ ನಾನು 2005 ಬರೆದಿದ್ದ ಡಾಕ್ಟರ್ ಸಿ ಬಂದೀಗೌಡ ಎಂಬ ಹೆಸರಿನ ಈ ಪುಟ್ಟ ಕೃತಿಯನ್ನು ಓದಲಿದ್ದೇನೆ. ಈ ಕೃತಿಯು ಡಾಕ್ಟರ್ ಸಿ ಬಂದೇಗೌಡರ ವ್ಯಕ್ತಿತ್ವ ಚಿತ್ರಣ ಪ್ರಬಂಧವಾಗಿದೆ. ಡಾಕ್ಟರ್ ಸಿ ಬಂದೇಗೌಡರ ಜೀವನದ ಸಂಕ್ಷಿಪ್ತ ವಿವರಗಳು ಈ ರೀತಿ ಇವೆ. ಬಂದೇಗೌಡರು ಹುಟ್ಟಿದ ಊರು ಶ್ರೀನಿವಾಸ ಅಗ್ರಹಾರ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ಹುಟ್ಟಿದ ದಿನಾಂಕ ಮಾರ್ಚಿ ತಿಂಗಳಿನ 2 1917. ಇವರ ನಿಧನ ನವೆಂಬರ್ 18, 2012. 95 ತುಂಬು ಜೀವನವನ್ನು ಮತ್ತು ಸಾರ್ಥಕವಾದ ಜೀವನವನ್ನು ನಡೆಸಿದವರು ಡಾಕ್ಟರ್ ಸಿ ಬಂದೇಗೌಡರು. ಇವರ ತಾಯಿ ದೇವಮ್ಮನವರು, ಇವರ ತಂದೆ ಚಿಕ್ಕಣ್ಣನವರು, ಇವರ ಪತ್ನಿ ರುಕ್ಮಿಣಮ್ಮನವರು. ಇವರಿಗೆ 3 ಮಕ್ಕಳು, ಒಬ್ಬಳು ಹೆಣ್ಣು ಮಗಳು, 2 ಗಂಡು ಮಕ್ಕಳು. ಬಂದೇಗೌಡರ ವಿದ್ಯಾಭ್ಯಾಸ ವೈದ್ಯಕೀಯ ಶಿಕ್ಷಣದಲ್ಲಿ MBBS ಪದವಿ. 1944 to 1996 ಅಂದರೆ ಸುಮಾರು 52 ಕಾಲ ಡಾಕ್ಟರ್ ಬಂದೇಗೌಡರಿಗೆ 79 ವಯಸ್ಸಿನ ತನಕವೂ ಕೂಡ ಆಗುವ ತನಕ ಅವರು ವೈದ್ಯಕೀಯ ರಂಗದಲ್ಲಿ ಹಳ್ಳಿಗಾಡಿನ ಶ್ರೀರಂಗಪಟ್ಟಣದ ಸುತ್ತಮುತ್ತಲ ಹಳ್ಳಿಗಾಡಿನ ಲಕ್ಷಾಂತರ ಮಂದಿಗೆ ಔಷಧೋಪಚಾರವನ್ನು ನೀಡಿದ್ದಾರೆ, ವೈದ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಇದರ ಜೊತೆಗೆ ಸಾಮಾಜಿಕ ಕ್ಷೇತ್ರಗಳಲ್ಲಿ, ರಾಜಕೀಯ ಕ್ಷೇತ್ರಗಳಲ್ಲೂ ಕೂಡ ಅವರು ಅನೇಕ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. 1945 to 1950 ಮೈಸೂರು ಸಂಸ್ಥಾನದ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದರು. 1948 to 1950 ಶ್ರೀರಂಗಪಟ್ಟಣದ ಮೊಟ್ಟ ಮೊದಲ ಪುರಸಭಾಧ್ಯಕ್ಷರಾಗಿದ್ದರು. 1964 to 1970 ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. ಮಂಡ್ಯ ನಗರದಲ್ಲಿರುವ ಕರ್ನಾಟಕ ಸಂಘದ ಕಟ್ಟಡದಲ್ಲಿ ಪ್ರತಿ ತಿಂಗಳಿನ 1 ಸಂಜೆ 5 to 7 ನಡೆಯುತ್ತಿದ್ದ ಕುವೆಂಪು ಸಾಹಿತ್ಯ ಚಿಂತನ ಸಭೆಯಲ್ಲಿ ಕ್ರಿಯಾಶೀಲರಾಗಿ ಭಾಗವಹಿಸುತ್ತಿದ್ದ ಡಾಕ್ಟರ್ ಬಂದೇಗೌಡರನ್ನು ಕಂಡಾಗಲೆಲ್ಲ ನನಗೆ ಬಹಳ ಅಚ್ಚರಿ ಉಂಟಾಗುತ್ತಿತ್ತು. ತಮ್ಮ ಇಳಿ ವಯಸ್ಸಿನಲ್ಲಿಯೂ ಸಾಹಿತ್ಯ ಚಟುವಟಿಕೆಗಳಲ್ಲಿ ಮಾತ್ರವಲ್ಲ, ಮಂಡ್ಯ ಜಿಲ್ಲೆಯ ಯಾವುದೇ ಕಡೆಗಳಲ್ಲಿ ಜಾತಿ ಅಥವಾ ಕೋಮುಗಲಭೆಗಳು ನಡೆದಾಗ ಅಲ್ಲಿಗೆ ಹೋಗಿ ಜನಗಳ ಮನದಲ್ಲಿ ಮಾನವೀಯತೆಯ ದೀಪವನ್ನು, ಪರಸ್ಪರ ಪ್ರೀತಿ, ಕರುಣೆ, ಗೆಳೆತನದ ಭಾವನೆಗಳನ್ನು ಬೆಳಗಿಸಲು ಪ್ರಯತ್ನಿಸುತ್ತಿದ್ದ ಡಾಕ್ಟರ್ ಬಂದೇಗೌಡರ ಸಾಮಾಜಿಕ ಕಳಕಳಿಯನ್ನು ಕಂಡು ಅವರ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಮೂಡುತ್ತಿತ್ತು. ಮಂಡ್ಯ ಜಿಲ್ಲೆಯ ಉತ್ತಮ ವ್ಯಕ್ತಿಗಳ ನಡೆಗುಡಿಗಳನ್ನು ಮತ್ತು ಸಾಧನೆಗಳನ್ನು ಕುರಿತು ಶಾಲಾ ಕಾಲೇಜಿನ ಮಕ್ಕಳಿಗೆ ತಿಳಿಸುವ ಯೋಜನೆಯೊಂದನ್ನು ಮಂಡ್ಯದ ಗೆಳೆಯ ಲಿಂಗಣ್ಣ ಬಂದುಕಾರವರು ರೂಪಿಸಿಕೊಂಡು ಪ್ರಕಟಿಸುತ್ತಿರುವ ವ್ಯಕ್ತಿ ಚಿತ್ರ ಮಾಲಿಕೆಯಲ್ಲಿ ಡಾಕ್ಟರ್ ಬಂದೇಗೌಡರ ಬಗ್ಗೆ ಬರೆಯಲು ತಿಳಿಸಿದಾಗ ನಾನು ಬಹಳ ಸಂತೋಷದಿಂದ ಒಪ್ಪಿಕೊಂಡೆ. ಈ ಕೃತಿ ರಚನೆಯ ಸಂದರ್ಭದಲ್ಲಿ ಡಾಕ್ಟರ್ ಬಂದೇಗೌಡರ ಹೆಂಡತಿ ಶ್ರೀಮತಿ ರುಕ್ಮಿಣಮ್ಮನವರು ಮತ್ತು ಮಗ ಡಾಕ್ಟರ್ ಬಿ ಸುಜಯಕುಮಾರ್ ಅವರು ನೀಡಿದ ಸಹಕಾರಕ್ಕೆ ನಾನು ಕೃತಜ್ಞನಾಗಿರುತ್ತೇನೆ. ಈಗ ಡಾಕ್ಟರ್ ಸಿ ಬಂದೇಗೌಡರ ಈ ಕೃತಿಯಲ್ಲಿರತಕ್ಕಂಥ ವಿಚಾರಗಳನ್ನು ತಮ್ಮ ಮುಂದೆ ಓದಲಿದ್ದೇನೆ. 1 ಆತ್ಮಗೌರವದ ಹಾದಿಯಲ್ಲಿ. ಪ್ರಸಂಗ 1. ಹಳ್ಳಿಯಿಂದ ಪಟ್ಟಣಕ್ಕೆ ಬಂದು ಪ್ರೌಢಶಾಲೆಗೆ ಸೇರಿದ ಬಾಲಕನೊಬ್ಬ ಚಲನಚಿತ್ರಗಳ ಆಕರ್ಷಣೆಗೆ ಒಳಗಾದ. ಓದಿನ ಕಡೆಗೆ ಗಮನ ಕೊಡದೆ 8 ಫೇಲಾಗಿ ಮುಗ್ಗರಿಸಿ ಬಿದ್ದ. ಬಿದ್ದವನು ತನ್ನ ನಡತೆಯ ಬಗ್ಗೆ ತಾನೇ ಚಿಂತಿಸತೊಡಗಿದ. ನನ್ನನ್ನು ಓದಿಸಿ ದೊಡ್ಡ ವಿದ್ಯಾವಂತನನ್ನಾಗಿ ಮಾಡಬೇಕೆಂಬ ತಂದೆ ತಾಯಿಗಳ ಆಸೆಗೆ ಈ ರೀತಿ ಕಲ್ಲನ್ನು ಹಾಕಿದನಲ್ಲ. ಇಂತಹ ನನ್ನ ಕೆಟ್ಟ ಚಾಳಿಯನ್ನು ಬಿಟ್ಟು ಚೆನ್ನಾಗಿ ಓದಿ ವಿದ್ಯಾವಂತನಾಗಲೇಬೇಕು
ಎಂದು ನಿರ್ಧಾರ ಮಾಡಿಕೊಂಡ. ಅಂದಿನಿಂದಲೇ ಬಹಳ ಮುತುವರ್ಜಿಯಿಂದ ತರಗತಿಗಳ ಹಾಜರಾದ. ಪ್ರೀತಿ ಮತ್ತು ಶ್ರದ್ಧೆಯಿಂದ ಪಾಠಗಳನ್ನು ಕೇಳಿದ. ಮನೆಯಲ್ಲಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದ. ತನ್ನನ್ನು ಸಂಪೂರ್ಣವಾಗಿ ವಿದ್ಯಾರ್ಜನೆಯಲ್ಲಿ ತೊಡಗಿಸಿಕೊಂಡ. ಮುಂದೆ 3 ವರ್ಷಗಳ ನಂತರ SSLC ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಮಾತ್ರವಲ್ಲ, ಶಾಲೆಯಲ್ಲಿ ಆ ವರ್ಷ ಪರೀಕ್ಷೆಗೆ ಕುಳಿತಿದ್ದ ಎಲ್ಲ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಅಂಕಗಳನ್ನು ಪಡೆದ. ಮೊದಲನೆಯ ಸ್ಥಾನವನ್ನು ಗಳಿಸಿ ಮುಖ್ಯೋಪಾಧ್ಯಾಯರಿಂದ ಮೆಚ್ಚುಗೆ ಹಾಗೂ ಬಹುಮಾನವನ್ನು ಪಡೆದ. ಆತ್ಮಗೌರವದ ಹಾದಿಯಲ್ಲಿ ಪ್ರಸಂಗ 2. ಹಲವು ವರ್ಷಗಳ ನಂತರ ಇದೇ ಬಾಲಕ ನಗರವೊಂದರ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿಯಾಗಿ ಸೇರಿದ. ಆಗ ಭರತಖಂಡದ ಉದ್ದಗಲದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಆಂಗ್ಲರ ಆಡಳಿತದ ವಿರುದ್ಧ ಮಹಾತ್ಮ ಗಾಂಧೀಜಿಯವರ ಮುಂದಾಳತ್ವದಲ್ಲಿ ಅಸಹಕಾರ ಚಳವಳಿಯು ತೀವ್ರವಾಗಿ ನಡೆಯುತ್ತಿತ್ತು. ಗಾಂಧೀಜಿಯವರ ಕರೆಗೆ ಒಗ್ಗಟ್ಟು ಲಕ್ಷಾಂತರ ಮಂದಿ ಭಾರತೀಯರು ಮನೆ ಮಠಗಳನ್ನು ಬಿಟ್ಟು ಶಾಲಾ ಕಾಲೇಜುಗಳನ್ನು ತೊರೆದು ಅಹಿಂಸೆಯ ನೆಲೆಯಲ್ಲಿ ನಡೆಯುತ್ತಿದ್ದ ಸತ್ಯಾಗ್ರಹದ ಚಳವಳಿಗೆ ಧುಮ್ಮಿಕ್ಕಿದ್ದರು. ನಗರದಲ್ಲಿನ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಈ ಚಳವಳಿಯಲ್ಲಿ ಭಾಗವಹಿಸಬೇಕೆಂದು ತರಗತಿಗಳನ್ನು ಬಹಿಷ್ಕರಿಸಿ ಬೀದಿಗಿಳಿದರು. ಆಗ ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳನ್ನು ತಡೆದು, ನೋಡಿ, ಇಂತಹ ಚಳುವಳಿಯಲ್ಲಿ ಭಾಗವಹಿಸುವುದರಿಂದ ನಿಮ್ಮ ವಿದ್ಯಾಭ್ಯಾಸ ಮೊಟಕಾಗುತ್ತದೆ, ಮುಂದಿನ ನಿಮ್ಮ ಉತ್ತಮ ಭವಿಷ್ಯ ಹಾಳಾಗುತ್ತದೆ. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ವಿದ್ಯಾವಂತರನ್ನಾಗಿ ಮಾಡುವುದಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾರೆ. ಇದನ್ನು ನೀವು ಸದಾಕಾಲ ಜ್ಞಾಪಕದಲ್ಲಿ ಇಟ್ಟುಕೊಂಡಿರಬೇಕು. ಇದೇನೋ ಒಳ್ಳೆಯ ಚಳುವಳಿಯಲ್ಲ. ಗಾಂಧೀಜಿಯವರು ಬ್ರಿಟಿಷರಿಗೆ ಕೊಟ್ಟಿದ್ದ ವಚನವನ್ನು ಪಾಲಿಸದೆ ಅವರಿಗೆ ಬೆನ್ನ ಹಿಂದೆ ಚೂರಿ ಹಾಕಿದ್ದಾರೆ ಎಂದು ಪ್ರಿನ್ಸಿಪಾಲರು ನುಡಿದಾಗ ಈ ಯುವಕನು ತಕ್ಷಣವೇ, ಸರ್ ಪ್ಲೀಸ್ ಡೋಂಟ್ ಕಾಮೆಂಟ್ ಆನ್ ಗಾಂಧೀಜಿ, ಈಸ್ ಅವರ್ ಲೀಡರ್ ಎಂದು ಪ್ರತಿಭಟಿಸಿದ. ಒಂದು ಗಳಿಗೆ ಪ್ರಿನ್ಸಿಪಾಲರು ಅಪ್ರತಿಭರಾದರು. ಮರುಕ್ಷಣದಲ್ಲಿಯೇ ಚೇತರಿಸಿಕೊಂಡು, ಹಾಗಾದರೆ ನಿಮ್ಮ ಇಷ್ಟದಂತೆ ಮಾಡಿಕೊಳ್ಳಿ ಎಂದು ಹೇಳಿ ಕಚೇರಿಯ ಒಳಗಡೆದರು. ಆತ್ಮಗೌರವದ ಹಾದಿಯಲ್ಲಿ ಪ್ರಸಂಗ 3. ಮುಂದೊಂದು ದಿನ ಇದೇ ಯುವಕ ವೈದ್ಯಕೀಯ ಪದವಿಯನ್ನು ಪಡೆದ. ಖಾಸಗಿಯಾಗಿ ಔಷಧಾಲಯವನ್ನು ತೆರೆದ. ಜನರ ರೋಗ ರುಜಿನಗಳನ್ನು ನಿವಾರಣೆ ಮಾಡುವ ಕಾರ್ಯದಲ್ಲಿ ತೊಡಗಿದ. ಒಮ್ಮೆ ಮೇರು ಜಾತಿಯ ಶ್ರೀಮಂತ ಜಮೀನ್ದಾರರೊಬ್ಬರು ತಮ್ಮ ಮನೆಯ ಜೀತದಾಳಿಯೊಡನೆ ಔಷಧಾಲಯಕ್ಕೆ ಬಂದರು. ಔಷಧಾಲಯದ ಒಣಗಿದ್ದ ಕುರ್ಚಿಯಲ್ಲಿ ಜಮೀನ್ದಾರರು ಕುಳಿತರು. ಜ್ವರದ ತಾಪದಿಂದ ನರಳುತ್ತಿದ್ದ ಜೀತದಾಳು ಔಷಧಾಲಯದ ಹೊರಗಡೆಯ ಮೆಟ್ಟಲುಗಳ ಬಳಿ ಕುಳಿತುಕೊಂಡ. ಇದನ್ನು ಗಮನಿಸಿದ ವೈದ್ಯರು ಆತನನ್ನು ಒಳಬಂದು ಕುಳಿತುಕೊಳ್ಳಲು ಕರೆದರು. ತಕ್ಷಣವೇ ಜಮೀನ್ದಾರು, ಅವನಲ್ಲೇ ಇರಲಿ ಬಿಡಿ, ಇಲ್ಲಿಗೆ ಯಾಕೆ ಎಂದರು. ಆಗ ಮೆಟ್ಟಲುಗಳ ಬಳಿ ಬಂದ ವೈದ್ಯರು ರೋಗಿಯನ್ನು ಕುರಿತು, ನೀನು ಒಳಕ್ಕೆ ಬಂದು ಕುಳಿತುಕೊಂಡ್ರೆ ಮಾತ್ರ ನಾನು ನಿನ್ನನ್ನು ನೋಡುವುದು ಎಂದು ಎಚ್ಚರಿಸಿದರು. ತನಗೆ ಸರಿಸಮಾನವಾಗಿ ತನ್ನ ಪಕ್ಕದಲ್ಲಿಯೇ ಜೀತದಾಳು ಬಂದು ಕುಳಿತುಕೊಳ್ಳುವುದನ್ನು ಜಮೀನ್ದಾರರಿಗೆ ಸಹಿಸಲಾಗಲಿಲ್ಲ. ಡಾಕ್ಟ್ರೆ, ನಾನು ಸ್ವಲ್ಪ ಲಾಯರ್ ನೋಡಬೇಕಾಗಿತ್ತು, ಹೋಗಿರ್ತೀನಿ, ನೀವು ಇವನಿಗೆ ಔಷಧಿ ಕೊಟ್ಟು ಕಳಿಸಿ, ನಾನು ಆಮೇಲೆ ಬಂದು ದುಡ್ಡು ಕೊಡ್ತೀನಿ ಎಂದು ಹೇಳಿ ಹೊರನಡೆದರು. ಜೀತದಾಳು ಒಳಬಂದು ಕುಳಿತ ಅನಂತರ ವೈದ್ಯರು ಅವನ ರೋಗ ತಪಾಸಣೆ ಮಾಡಿ ಔಷಧಿ ನೀಡಿ ಉಪಚರಿಸಿದರು. ಮೇಲ್ಕಂಡ 3 ಪ್ರಸಂಗಗಳಲ್ಲಿ ಕಂಡುಬಂದ ವ್ಯಕ್ತಿ ಬೇರಾರೂ ಅಲ್ಲ, ಈಗ ಶ್ರೀರಂಗಪಟ್ಟಣದಲ್ಲಿ ವಿಶ್ರಾಂತ ಜೀವನ ನಡೆಸುತ್ತಿರುವ ಡಾಕ್ಟರ್ ಸಿ ಬಂದಿಗೌಡರು. ಉತ್ತಮವಾದ ನಡೆನುಡಿಗಳನ್ನು ತಮ್ಮ ಜೀವನದ ಉದ್ದಕ್ಕೂ ಅಳವಡಿಸಿಕೊಂಡವರು. ಹಣ ಮತ್ತು ಅಧಿಕಾರಕ್ಕಾಗಿ ವ್ಯಕ್ತಿತ್ವವನ್ನು ಕಳೆದುಕೊಳ್ಳದೆ ಆತ್ಮಗೌರವದ ಹಾದಿಯಲ್ಲಿ ತಲೆಯನ್ನೆತ್ತಿ ನಡೆದುಕೊಂಡು ಬಂದವರು. ಡಾಕ್ಟರ್ ಬಂದಿಗೌಡರ ಬಾಳಿನ ರೀತಿ ನೀತಿಗಳು ಇಂದಿನ ಮತ್ತು ಮುಂದಿನ ತಲೆಮಾರಿನವರಿಗೆ ಅನುಕರಣ ಯೋಗ್ಯವಾಗಿವೆ. ಆದುದರಿಂದ ಡಾಕ್ಟರ್ ಸಿ ಬಂದಿಗೌಡರ
ಜೀವನದ ಪ್ರಮುಖವಾದ ಹೆಜ್ಜೆ ಗುರುತುಗಳನ್ನು ಈ ಗ್ರಂಥದಲ್ಲಿ ಚಿತ್ರಿಸಲು ಪ್ರಯತ್ನಿಸಿದ್ದೇನೆ.